ನಮ್ಮ ಹೃದಯ ಇಲ್ಲಿದೆ, ಇದು ನಮ್ಮ ದೇಹದ ಅರ್ಧದಲ್ಲಿಲ್ಲ, ಮುಖಾಲುವಾಸಿ ಮೇಲ್ಭಾಗದಲ್ಲಿದೆ. ಅಂದರೆ ರಕ್ತದಲ್ಲಿ ಕಬ್ಬಿಣ ಅನ್ನೋದು ಮುಖ್ಯವಾದ ಅಂಶ. ಇದರಲ್ಲಿ ಸಾಯೋ ಸಾಧ್ಯತೆಯೂ ಇದೆ. ನಮಸ್ಕಾರ ಸದ್ಗುರು. ಉತ್ತರಕ್ಕೆ ತಲೆಯಿಟ್ಟು ಮಲಗಬಾರ್ದು ಅಂತ ದೊಡ್ಡವರು ಹೇಳ್ತಾರೆ, ಅದಕ್ಕೇನು ಕಾರಣ? ನಮ್ಮ ಭೂಮಿ ಅನ್ನೋದು, ಭೂಮಿ ಒಳಗೆ ಎರಡು ಮುಖ್ಯವಾದ ಕೇಂದ್ರಗಳಿವೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತೀವಿ. ಇವು ಮ್ಯಾಗ್ನೆಟಿಕ್ ಕೇಂದ್ರಗಳು, ಅಂದರೆ ಅದು ದೊಡ್ಡ ಅಯಸ್ಕಾಂತದ ತರಹ ಇದೆ. ಇದು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ, ನಮ್ಮ ಭೂಮಿಯ ಖಂಡಗಳೆಲ್ಲ ಉತ್ತರಾಭಿಮುಖವಾಗಿ ಚಲಿಸ್ತಿವೆ. ಯಾಕಂದರೆ ಉತ್ತರ ಧ್ರುವ ತುಂಬ ಪ್ರಬಲವಾದದ್ದು, ದಕ್ಷಿಣ ಧ್ರುವಕ್ಕಿಂತಲೂ ಉತ್ತರ ಧ್ರುವ ತುಂಬ ಪ್ರಬಲ. ಆದ್ದರಿಂದ ಭೂಮಿಯ ಖಂಡಗಳೆಲ್ಲ ಮೇಲುಗಡೆ, ಅಂದರೆ ಉತ್ತರಾಭಿಮುಖವಾದ ಒಂದು ಚಲನೆಯಲ್ಲಿದೆ. ಈ ಮಟ್ಟಿನ ಅಯಸ್ಕಾಂತೀಯ ಶಕ್ತಿ ಅಲ್ಲಿದೆ. ಈಗ ನಮ್ಮ ದೇಹ, ನಾವು ನಿಂತಿದ್ದಾಗ ಒಂದು ರೀತಿ ಕೆಲಸ ಮಾಡುತ್ತೆ, ಕೂತಾಗ ನಿಂತಾಗ ಒಂದು ರೀತಿ ಕಾರ್ಯಗೈಯುತ್ತೆ. ಇದರಲ್ಲಿ ಅನೇಕ ಅಂಶಗಳಿವೆ. ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಅಂಶ ಅಂದರೆ, ದೇಹದಲ್ಲಿ ರಕ್ತ ಪರಿಚಲನೆ ನಡೀತಿದೆ. ರಕ್ತ ಪರಿಚಲನೆಗೆ ತಳಹದಿ ಏನಂದರೆ, ನಮ್ಮ ಹೃದಯ ಪಂಪ್ ಮಾಡ್ತಿದೆ. ಇದು ನಮ್ಮ ದೇಹದ ಅರ್ಧದಲ್ಲಿಲ್ಲ, ಮುಕ್ಕಾಲುವಾಸಿ ಮೇಲ್ಭಾಗದಲ್ಲಿದೆ. ಯಾಕಂದರೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ರಕ್ತ ಕಳಿಸೋದು ಕಷ್ಟವಾದ್ದರಿಂದ ಅದು ಅಲ್ಲಿದೆ. ಅದಲ್ಲದೆ ಹೃದಯದಿಂದ ಮೇಲೆ ಹೋಗೋ ರಕ್ತನಾಳಗಳೆಲ್ಲ ತುಂಬ ಚಿಕ್ಕದಾಗಿವೆ, ಕೆಳಗೆ ಹೋಗೋದೆಲ್ಲ ಸ್ವಲ್ಪ ದೊಡ್ಡದಾಗಿವೆ. ಮೇಲೆ ಹೋಗ್ತಾ ಹೋಗ್ತಾ ಅದು ಬಹಳ ಸೂಕ್ಷ್ಮವಾಗುತ್ತೆ. ನಮ್ಮ ಮೆದುಳಿನಲ್ಲಿರೋ ರಕ್ತನಾಳಗಳನ್ನು ನೋಡಿದರೆ ಕೂದಲಿನಷ್ಟು ಸೂಕ್ಷ್ಮವಾಗಿರುತ್ತವೆ, ಅದರಲ್ಲಿ ಒಂದು ಹನಿ ಕೂಡ ಹೆಚ್ಚು ಹೋಗಲ್ಲ. ಆ ರೀತಿ ಇದೆ ಅದು. ನಾವು ಮಲಗಿದಾಗ ರಕ್ತ ಪರಿಚಲನೆಯ ಸ್ಥಿತಿಗತಿ ಬದಲಾಗುತ್ತೆ. ಅದರಿಂದ ಕೂತಿದ್ದಾಗ ನಾಡಿ ಮಿಡಿತ ಹೇಗಿರುತ್ತೆ, ಮಲಗಿದರೆ ಹೇಗಿರುತ್ತೆ, ಇದರಲ್ಲಿ ಬದಲಾವಣೆ ಆಗುತ್ತೆ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ರಿಗೂ ಗೊತ್ತಿರೋದು. ನಿಮಗೆ ರಕ್ತಹೀನತೆ ಅನ್ನೋದು ಉಂಟಾದರೆ, ಅನಿಮಿಯಾಗಿದ್ದರೆ, ಡಾಕ್ಟರ್ ಹತ್ರ ಹೋದಾಗ ಕಬ್ಬಿಣದ ಅಂಶ ಕಡಿಮೆಯಾಗಿದೆ ಅಂತ ಹೇಳಿ ಅದರ ಮಾತ್ರೆ ಕೊಡ್ತಾರೆ. ಅಂದರೆ ರಕ್ತದಲ್ಲಿ ಕಬ್ಬಿಣ ಅನ್ನೋದು ಮುಖ್ಯವಾದ ಅಂಶ. ಕಬ್ಬಿಣ ರಕ್ತದಲ್ಲಿದ್ದರೆ ಅಯಸ್ಕಾಂತೀಯ ಧ್ರುವದಿಂದಾಗಿ ಅದು ಸೆಳೆಯಲ್ಪಡುತ್ತೆ, ಮಲಗಿದ್ದಾಗ ಸೆಳೆಯಲ್ಪಡುತ್ತೆ. ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ರಕ್ತ ಮೆದುಳಿನ ದಿಕ್ಕಿನಲ್ಲಿ ಸ್ವಲ್ಪ ಹೆಚ್ಚು ಹೋಗುತ್ತೆ. ನಿದ್ರಿಸಿದ್ದಾಗ ರಕ್ತ ಮೆದುಳಿಗೆ ಹೆಚ್ಚು ಹೋದರೆ ಒತ್ತಡ ಉಂಟಾಗುತ್ತೆ. ಒಂದು, ಸರಿಯಾಗಿ ನಿದ್ರೆ ಬರದೇ ಇರಬಹುದು, ಮೆದುಳು ಅನಗತ್ಯವಾಗಿ ಓಡ್ತಿರೋದ್ರಿಂದ ನಮಗೆ ಏನೇನೋ ಕನಸೆಲ್ಲ ಬೀಳೋ ಸಾಧ್ಯತೆ ಇದೆ. ಇನ್ನೊಂದೇನೆಂದರೆ ವಯಸ್ಸಾದವರು ಹಾಗೆ ಮಲಗಿದರೆ ನಿದ್ರೆಯಲ್ಲಿ ಹೆಮರೇಜ್ ಆಗಬಹುದು, ಮೆದುಳಿನ ರಕ್ತನಾಳಗಳು ಒಡೆದು ಹೋಗಬಹುದು, ನಿದ್ರೆಯಲ್ಲಿ ಸಾಯೋ ಸಾಧ್ಯತೆಯೂ ಇದೆ. ಆದ್ದರಿಂದ ಉತ್ತರಾರ್ಧ ಗೋಳದಲ್ಲಿ ಸಮಭಾಜಕ ರೇಖೆಯ ಮೇಲೆ ಇರೋರೆಲ್ಲ ಉತ್ತರಕ್ಕೆ ತಲೆ ಇಟ್ಟು ಮಲಗಬಾರದು. ಏಕೆಂದರೆ ನಿದ್ರೆಯಲ್ಲಿ ನಮ್ಮ ಮೆದುಳಿನ ಮೇಲೆ ಅನಗತ್ಯವಾದ ಒತ್ತಡ ಉಂಟಾಗುತ್ತೆ ಅಂತ ಹೇಳಿ ನಮ್ಮ ಸಂಸ್ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ.